ನಾನು ನಿಮ್ಮ ಜೊತೆ ಇರ್ತೀನಿ, ಎಲ್ಲ ನಾನು ನಡ್ಸ್ಕೊಂಡು ಹೋಗ್ತೀನಿ, ನೀವು ಬಂದು ಇದು ವರ್ಕ್ ಮಾಡಿ ಅಂತ ಹೇಳಿದ್ರು. ಸೊ ವರ್ಕ್ ಅಂದ್ರೆ ಈ ತರ ಗೊತ್ತಿರಲಿಲ್ಲ. ಹಗಲು ರಾತ್ರಿ ಕೂರ್ಸ್ಕೊಂಡು ಇದ್ದೇನು ಮಾಡಿ ಬಿಡಲಿಲ್ಲ, ಊಟನೂ ಮಾಡಕ್ ಬಿಟ್ಟಿದ್ದು ಬಿಡ್ತಾ ಇರಲಿಲ್ಲ. ಹಗಲು ರಾತ್ರಿ ಕೂರ್ಸ್ಕೊಂಡು ವರ್ಕ್ ಮಾಡಿಸಿ 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 ತಿದ್ದಿ ತಿದ್ದಿ ಒಂದೊಂದು ಸಾಂಗ್ಗೂ ಒಂದು ನೂರಾರು ಚೇಂಜಸ್ ಆಯಿತು. ಚೇಂಜಸ್ ಆಗಿ 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 ಕೊನೆಗೆ ಫೈನಲ್ ಆಗಿ ಒಂದು ಆಲ್ಬಮಲ್ಲಿ ಒಂದು ಆರು ಸಾಂಗ್, ಇದು ಎರಡು ಬಿಟ್ ಸಾಂಗು, ಇಷ್ಟು ಬಂದು ಒಂದು ಬಿಟ್ ಸಾಂಗು ಆರು ಸಾಂಗ್ಸ್ ಇದೆ. ಸೊ ಇಷ್ಟು ಬಂದು ಇಲ್ಲಿಗೆ ಬಂದು ಈ ಸ್ಟೇಜಿಗೆ ಬಂದು ನಿಲ್ಲಿಸಿದ್ದಾರೆ. ಸೊ ಅವ್ರಿಗೆ ನಾನು ಯಾವತ್ತೂ ಸದಾ ಕೃತಜ್ಞತರಾಗಿರ್ತೀನಿ. ಸೊ ಸಾಂಗ್ಸ್ ಬಗ್ಗೆ ಹೇಳಬೇಕಾದ್ರೆ, ಸೊ ಇದರಲ್ಲಿ ಆರು ಸಾಂಗ್ ಇದೆ. ಸೊ ಫಸ್ಟ್ ಸಾಂಗ್ ಬಂದು ನಿನ್ನೆ ಪ್ರೀತಿಸ್ತೀನಿ ಅಂತ. ಸೊ ಇದು ಬಂದು ಪ್ರೀತ್ಸೆ ಪ್ರೀತ್ಸೆ ಆ ಒಂದು ಶೇಡಲ್ಲೇ ನೆರಳಲ್ಲೇ ಇದನ್ನು ಕಂಪೋಸ್ ಮಾಡಿದ್ದು. ಸೊ ಇದು ಬಂದು ಉಪ್ಪಿ ಸರ್ ಫ್ಯಾನ್ಸ್ಗೆ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ ತುಂಬ ತಲೆ ತುಂಬಿಸ್ಬಿಟ್ಟಿದ್ರು ಚಂದ್ರ ಸರ್, ಅದೇ ಇದರಲ್ಲಿ ಒಂದು ಮಾಡಿದ ಸಾಂಗ್ ಇದು. ಸೊ ಆ ಪ್ಯಾಷನ್ನು ಆ ನೋವು ಇದಿಟ್ಕೊಂಡು ಅದು ಉಪ್ಪಿ ಸರ್ ಯಾವಾಗ ಅದನ್ನ ಸ್ಕ್ರೀನಲ್ಲಿ ಬರ್ತಾರೆ ಅಂತ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಆ ಟ್ಯೂನ್ ಬಂದ್ಬಿಟ್ಟು ನಿನ್ನೆ ಪ್ರೀತಿಸ್ತೀನಿ, ನಿನ್ನೆ ಆರಾಧಿಸ್ತೀನಿ, ಪ್ರೀತಿ ಬಾಳಿನ ಉಸಿರು, ಪ್ರೀತಿ ದೇವರ ಹೆಸರು, ಈ ತರ ಒಂದು ಟ್ಯೂನ್ ಮಾಡಿದ್ದೀವಿ. ಇದು ಚಂದ್ರು ಸರ್ ರಾಜಸ್ಥಾನ ಶೂಟ್ ಮಾಡ್ಬೇಕು ಅಂತಿದ್ರು, ಬಟ್ ಈಗ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಇದನ್ನ ದುಬೈಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ತುಂಬಾ ಮಸ್ಕಟಲ್ಲಿ ಪ್ಲಾನ್ ಮಾಡಿದ್ದಾರೆ. ಸೊ ಜನವರಿ 2nd ಎಡಿಟ್ ಟೀಮ್ ಹೋಗ್ತಾ ಇದೆ. ಸೊ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ನಾನು, ಕಾಯ್ತಾ ಇದ್ದೀನಿ. ನೆಕ್ಸ್ಟ್ 2nd ಸಾಂಗ್ ಬಂದ್ಬಿಟ್ಟು ಕಾಲೇಜ್ ಸಾಂಗ್. ಸೊ ಇದು ಕಾಲೇಜಲ್ಲಿ ಉಪ್ಪಿ ಸರ್ ಮತ್ತೆ ರಚಿತಾರ ಮಧ್ಯ ಒಂದು ಇಂಟ್ರಾಕ್ಷನ್ ಇರುತ್ತೆ. ಉಪ್ಪಿ ಸರ್ ಪ್ರೀತಿ ಪ್ರೇಮ ಬಗ್ಗೆ